ಮುತ್ತಪ್ಪ ಅನ್ನೋರು ರಾಮನಗರದಿಂದ ಬಂದಿದ್ದಾರೆ. ಅಲ್ಲಿಂದ ನೋಡ್ತಿದ್ದೀನಿ ಅಪ್ಪು ಫೋಟೋ ಹಂಗೆ ಇದೆ ಅವ್ರ ಬೇರೆ ಮಗ ಎದೆ ಮೇಲೆ, ಯಾವಾಗೂ ಎದೆ ಮೇಲೆ ಇರ್ತಾರೆ ಅಪ್ಪು ಸರ್. ನಮ್ಗೆ ಬಾವುಟ ನೋಡ್ಕೊಂಡ್ ಬಂದಿದ್ದಾರೆ. ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್, ಬಡವರ ಬಂಧು, ಏಕೈಕ ವ್ಯಕ್ತಿ ಅಂದ್ರೆ ಪುನೀತ್ ರಾಜ್ಕುಮಾರ್. ಹೇಳಿದ್ರ ವರ್ಷ ವರ್ಷಕ್ಕೂ ಬಣ್ಣ ಹಾಕೊಂಡು ಹಿಂಗೆ ಓದಿರ್ತಾನೆ ಬಿಟ್ಬಿಡು ಜನನ ದೇವಸ್ಥಾನಕ್ಕೆ. ಇವಾಗ ಬಿಡ್ತಾ ಇಲ್ವಂತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆ 3:30. ಸೊ ನಿನ್ನೆ ನೈಟು ನಾವು ಈ ಮನೆಯಲ್ಲಿ ಮಲಗಿದ್ವಿ. ಸೊ ಇಲ್ಲಿ ಆಚೆಗಡೆ ಹಾಸ್ಕೊಂಡು ಮಲ್ಕೊಂಡಿದ್ವಿ. ಸೊ ಇದು ಊರ ಹೆಸರು ಬಂದು ಒಡಕೆ ಹಳ್ಳ ಅಂತ ಕರಿತೀವಿ. ಸೊ ತಾಳ್ಬೆಟ್ಟಕ್ಕೆ 5 ಕಿಲೋಮೀಟರ್ ಹಿಂದೆಗಡೆ ಇದೆ. ಸೊ ಈ ಊರಲ್ಲಿ ನೆನ್ನೆ ನೈಟು ಸ್ಟೇ ಮಾಡಿ ಇವತ್ತು 3:30ಗೆ ಎದ್ದು ಹೊರಡ್ತಾ ಇದ್ದೀವಿ. ಇನ್ನು 6 ಕಿಲೋಮೀಟರ್ ನೋಡಿದ್ರೆ ತಾಳ್ಬೇಟ. ಸೊ ಈಗ 3:30 ಅಂದರೆ ಒಂದು 6 ಗಂಟೆ ಅಷ್ಟರಲ್ಲಿ ನಾವು ತಾಳ್ಬೇಟ ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ಸೊ 6 ಗಂಟೆಗೆ ರೀಚ್ ಆದರೆ ಅಲ್ಲಿಂದ 6 ಗಂಟೆಗೆ ಪೂಜೆ ಎಲ್ಲ ಮಾಡಿ ತಾಳ್ಬೇಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೊಂದು 11 ಗಂಟೆಗೆಲ್ಲ ಬೆಟ್ಟಕ್ಕೆ ರೀಚ್ ಆಗ್ಬೋದು. ಸೊ ಇದು ನಮ್ಮ ಪ್ಲ್ಯಾನ್ ಇವತ್ತೊಂದು. ಸೊ ಬನ್ನಿ ಹೋಗೋಣ. ಎಲ್ಲೆಲ್ಲಿ ಜಾಗ ಚೆನ್ನಾಗಿ ಸಿಕ್ಕಿದೆ ಅಲ್ಲೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ. ಈಗ ಎಕ್ಸಾಕ್ಟಾಗಿ ಟೈಮು 5:40. ಸೊ ಆಲ್ಮೋಸ್ಟ್ 2 ಅವರ್ಸ್ ತೊಗೊಂಡಿದ್ದೀವಿ ಜಸ್ಟ್ 6 ಕಿಲೋಮೀಟರ್ ನಡೆಯೋದಕ್ಕೆ. ಮಾರ್ನಿಂಗ್ ಎದ್ದು ಅಷ್ಟೊಂದು ಕಾಲು ನೋವೆಲ್ಲ ಬಂದ್ಬಿಟ್ಟಿದೆ. ನೀವು ಇಲ್ಲಿ ನೋಡ್ಬೋದು ಯಾರ್ಯಾರು ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಬಂದಿದ್ರು ಅವರೆಲ್ಲರೂ ಈ ತಾಳ್ಬೆಟ್ಟದಲ್ಲಿ ಬಂದು ಚಪ್ಪಲಿನ ಬಿಟ್ಬಿಡ್ತಾರೆ. ಸೊ ನೀವು ನೋಡಿ ಇಲ್ಲಿ. ಸೊ ತಾಳ್ಬೆಟ್ಟದಿಂದ ಎಲ್ಲರೂ ಬರಿಗಾಲಲ್ಲಿ ಬೆಟ್ಟಾನ ಹತ್ತುತ್ತಾರೆ. ಸೊ ಅದೊಂದು ಪದ್ಧತಿ ಇಲ್ಲಿ. ಇಲ್ಲಿವರೆಗೂ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ. ಸೊ ಇಲ್ಲಿ ಬಂದು ಚಪ್ಪಲಿನ ಇಲ್ಲಿ ಬಿಟ್ಬಿಟ್ಟು ಸೊ ಇಲ್ಲಿಂದ ಪೂಜೆ ಮಾಡಿ ಬರಿಗಾಲಲ್ಲಿ ಬೆಟ್ಟ ಹತ್ತುತ್ತಾರೆ. ಸೊ ಈಗ ನಾವು ಕೂಡ ನಾವು ಹಾಕ್ಕೊಂಡಿರೋ ಚಪ್ಪಲಿನ ಇಲ್ಲೇ ಬಿಟ್ಟು ಬರಿಗಾಲಲ್ಲೇ ಬೆಟ್ಟ ಹತ್ತುತ್ತೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಮತ್ತೆ ನೀರೆಲ್ಲ ಕೊಡ್ತಿದ್ದಾರೆ ಈಗಲೂ. ಯಾವೂರಣ್ಣ? ಯಾವೂರು? ಬೆಂಗಳೂರು. ಹಾಂ, ತಾಳ್ಬೇಟ ಯಾವ ರೀತಿ ಡೆಕೋರೇಟ್ ಆಗಿದೆ ಅಂತ ನೀವು ನೋಡ್ಬೋದು. ಇಲ್ಲೇ ಕಾರ್ಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಆಗಿದೆ. ಇವರೆಲ್ಲ ನೈಟೇ ಬಂದು ಮಲಗಿದ್ದಾರೆ. ಸೊ ನೈಟು ಬರ್ತಾನೆ ತಾಳ್ಬೆಟ್ಟಕ್ಕೆ ಬಂದು ಸ್ಟೇ ಆಗಿರೋರು ಇವರು. ಹೊಗೆ ಕಾರಲ್ಲಿ ಹೋಗೋರೆಲ್ಲ ಹೊಗೆ ಕೂಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ನೋಡಿ, ಓ ಹರ ಹರ ಮಹಾದೇವ್. ಸ್ವಲ್ಪ ರೋಡ್ ಅಲ್ಲಿ ಇರೋರು ಅಂತ ಹೋಗ್ಬರ ಗಾಡಿ ಸ್ವಲ್ಪ ಸೈಡ್ ಮಾಡ್ಕೊಡಿ, ರೋಡಲ್ಲಿ ನಿಂತ್ಕೊಬೇಡಿ, ಕೆಳಗೆ ನಿಂತ್ಕೊಳ್ಳಿ. ಜನ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಸ್ವಲ್ಪ ಅವ್ರಿಗೂ ಸ್ವಲ್ಪ ಜಾಗ ಮಾಡ್ಕೊಡಿ. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತೀರಾ, ಅದು ಸ್ವಲ್ಪ ಕೇರ್ ಮಾಡ್ಕೊಡಿ. ನೋಡಿ ಫ್ರೆಂಡ್ಸ್, ಚಪ್ಪಲಿನ ಬಿಟ್ಟಾಯ್ತು, ನಾವು ಬರಿಗಾಲಲ್ಲಿ ನಡಿಬೇಕೀಗ. ಸೊ ಇಲ್ಲಿ ನೋಡಿ ಡೈರಿ ಅವರು ಊಟ ಕೊಡ್ತಿದ್ದಾರೆ ಇಲ್ಲಿ. ಇಲ್ಲಿಗೆ ನಮ್ ಚಪ್ಪಲಿ ಕತೆ ಮುಗೀತು. ನೋಡಿ ಇಲ್ಲಿ ಡೈರಿ ಅವರು, ನಂದಿನಿ ಡೈರಿ ಅವರು ಎಲ್ಲಾರು ಊಟ ಮಾಡ್ತಿದ್ದಾರೆ, ಊಟ ಕೊಡ್ತಿದ್ದಾರೆ. ಟೀ, ಚಿಕ್ಕ ಮಕ್ಕಳಿಗೆ ಹಾಲು, ಹೆಸರುಬೇಳೆ ಪಾಯಸ ಎಲ್ಲ ಕೊಡ್ತಿದ್ದಾರೆ. ಓಂ ಹರ ಹರ ಮಹಾದೇವ್. ನೆಟ್ಟಿಲ್ಲ, ಕವರೇ ಇಲ್ಲಲ್ಲ, ಅದಕ್ಕೆ ನಮ್ಮ ಹುಡುಗ ಹಿಂದೆ ಇದ್ದಾನೆ, ಜೀವನ ಇಲ್ಲ. ನೋಡಿ ಫ್ರೆಂಡ್ಸ್, ಜನನ ಯಾರೋ ಕಣ್ಣೆಲ್ಲ ಮುಚ್ಕೊಂಡು ಇದು ಮಾಡ್ತಿದ್ದಾಳೆ. ಇಲ್ಲಿ ನೋಡಿ ಉಳ್ಸೇವೆ ಮಾಡ್ತಿದ್ದಾರೆ. ಎಲ್ಲ ದೀಪ ಹಾಕ್ತಿದ್ದಾರೆ ಇಲ್ಲಿ ನೋಡಿ. ಒಂದ್ಸರಿ ಉಗೆ ಹೋಗೋಣ ಎಲ್ಲರಿಗೂ. ಉಗೇ ಮಾತ್ ಮಲೆಯೋ, ಉಗೇ ಮಾದಪ್ಪ, ಉಗೇ ಮಾತ್ ಮಲೆಯೋ, ತಾಳ್ಬಿಟ್ಟು ಒಂದ್ಸರಿ ಉಗೇ ಅನ್ನೇ. ಎಲ್ಲೋದ್ರು ನಮ್ಮ ಮನೆಯವರು? ಎಲ್ಲ ಮಿಸ್ ಆಗ್ಬಿಟ್ಟವ್ರೆ. ಓ, ಈ ಕಡೆ ಇರ್ಬೇಕು, ಈ ಕಡೆ ಅವ್ರೆ. ನೋಡಿ ಇಲ್ಲೂ ಒಂದು ನಾನು ಧೂಪ ಹಾಕೋಣ. ಎಲ್ಲ ಹಂಗೆ ಮಾಡ್ತಾ ಇರೋದು. ಹಿಡ್ಕೊ ಹಿಂಗೆ. ಹಾಯ್ ಫ್ರೆಂಡ್ಸ್, ಈಗ ಟೈಮು 6:45. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ತಾಳ್ಬೇಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬರಿಗಾಲಲ್ಲಿ ತಾಳ್ಬೇಟ ಹತ್ತುತ್ತಿರೋದು. ಮಹಾದೇವ ನೋಡಿ, ಇದು ರೋಡಲ್ಲಿ ಹೋಗುವಂಥ ದಾರಿ. ಸೊ ಇದು ಕಾಲ್ ದಾರಿ. ಮಂಡಿಯೆಲ್ಲ ನೋವು ಬಂದ್ಬಿಟ್ಟಿದೆ. ಕೊಂಕಣ ಎಂಕೆ ಮಾಡಿದ್ರಪ್ಪ, ಇಲ್ಲ ಒಬ್ಬರೇ ಬಂದ್ಬಿಟ್ಟು ತಾಲೂ. ಎಷ್ಟು ಟೈಮು? ಸ್ವಲ್ಪ ಇಲ್ಲಿ ಮೆಟ್ಲು ಕಟ್ಟಿದ್ದಾರೆ ಅನಿಸುತ್ತೆ. ಅಲ್ಲಿ ರೋಡ್ ಬಿಟ್ಟು ಕಾಲಾದಿ ಹತ್ತಿದ್ವಿ. ಸೊ ಆಲ್ಮೋಸ್ಟ್ 20 to 25 minutes ಜರ್ನಿ. ಇದೊಂದು ಬೆಟ್ಟ ಅಂದರೆ ಆ ರೋಡಿಂದ ಈ ರೋಡ್ಗೆ ಟಚ್ ಆಗೋ ಅಷ್ಟರಲ್ಲಿ ನೀವು ನೋಡ್ಬೋದು. ಇದು ರೋಡಲ್ಲಿ ಹೋದರೆ ಸೆಕೆಂಡ್ ಟರ್ನ್. ಓಕೆ, ಸೆಕೆಂಡು ಕ್ರಾಸ್ ಪಿನ್ ಟರ್ನ್ ಇದು. ನಿಧಾನ. ನೋಡಿ ಎಷ್ಟೊಂದು ಜನ ರೋಡಲ್ಲೇ ನಡ್ಕೊಂಡು ಬರ್ತಿದ್ದಾರೆ. ನೋಡಲ್ಲಿ ಕಿತ್ಲೆ ಹಣ್ಣು ಕೊಡ್ತಿದ್ದಾರೆ. ಇದು ಟಾರ್ ರೋಡ್ ಸಿಕ್ಕಿದ ಮೇಲೆ ಎರಡನೇದು ಕಾಲಾದಿ ಹತ್ತಿರೋದು. ಫುಲ್ ಅಪ್ಪಿದೆ ಇದು ಈ ಬೆಟ್ಟ. ಯಾವಣ್ಣ ನಿಮ್ದು? ರಾಮನಗರನ? ಎಲ್ಲಿಂದ ಬರ್ತಾ ಇರೋದು? ಅಲ್ಲಿಂದ ಹೆಳ್ಗಳಿನ? ಒಬ್ಬರೇನ ಬಂದಿರೋದು? ನಿಮ್ಮಲ್ಲೇ ನೋಡಿದೆ, ಮಾತಾಡ್ಸೋಣ ಅನ್ಕೊಂಡೆ. ನಿಮ್ಮ ಹೆಸರು ಅಣ್ಣ? ಮುತ್ತಪ್ಪ. ನೋಡಿ ಫ್ರೆಂಡ್ಸ್, ಮುತ್ತಪ್ಪ ಅನ್ನೋರು ರಾಮನಗರದಿಂದ ಬಂದಿದ್ದಾರೆ. ಅಲ್ಲಿಂದ ನೋಡ್ತಿದ್ದೀನಿ ಅಪ್ಪು ಫೋಟೋ ಹಂಗೆ ಇದೆ. ಅವ್ರು ಬೇರೆ ಎದೆ ಮೇಲೆ ಯಾವಾಗೂ ಎದೆ ಮೇಲೆ ಇರ್ತಾರೆ ಅಪ್ಪು ಸರ್. ನಮ್ಗೆ ಸೂಪರ್ ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್. ಬಡವರ ಬಂಧು, ಏಕೈಕ ವ್ಯಕ್ತಿ ಅಂದ್ರೆ ಪುನೀತ್ ರಾಜ್ಕುಮಾರ್. ಹೇಳಿದ್ರ ಮಾತ್ಪಲೆಯ ಏಳುಮಲೆ 27 ಮನೆಯಲ್ಲಿ ನಡೆದು ನಾಟ್ಯವಾಡುವಂತ ನಮ್ಮ ಸಿದ್ದಪ್ಪಾಜಿ ಒಂದಸಾರಿ ಉಗ್ಯಾರಪ್ಪ ಜೈ ಮುತ್ತುರಾಜನವರು ರಾಮನಗರದಿಂದ ಬಂದಿದ್ದಾರೆ ಅಪ್ಪು ದೊಡ್ಡ ಅಭಿಮಾನಿ ಕರ್ನಾಟಕದ ಫ್ಲಾಗ್ ಅಲ್ಲಿಂದ ನೋಡ್ಕೊಂಡು ಬಂದಿದ್ದಾರೆ ಹೆಳಗಳಿಯಿಂದ ಸೋ ಕೊನೆಗೆ ಇಲ್ಲಿ ಸಿಕ್ಕಿದ್ರು ಮಾತಾಡ್ತಿದೀನಿ ಸೋ ಅಪ್ಪು ಅಭಿಮಾನಿ ಖುಷಿ ಆಗುತ್ತೆ ಅನ್ಕೋತೀನಿ ಜೈ ಅಪ್ಪು ನೋಡಿ ಫ್ರೆಂಡ್ಸ್ ಇದು ತಾಳ್ಬೆಟ್ಟದ ಮಧ್ಯದಲ್ಲಿ ಸಿಗುವಂತ ರಂಗನಾಥ ಸ್ವಾಮಿ ಒಡ್ಡು ಅಂತ ಸೋ ಈ ಪ್ಲೇಸ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಸೋ ನೀವು ನೋಡಬಹುದು ನಡ್ಕೊಬರೋ ಭಕ್ತಾದಿಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಇದೆ ಸೊ ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ಕಜಾಯ ಜೇನುತುಪ್ಪ ಎಲ್ಲ ಹಾಕಿ ಮಣೆ ಅಂತ ಹಾಕ್ತಾರೆ ಸೊ ಅದನ್ನು ಮಾಡ್ತಿರ್ತಾರೆ ಬರೋರ್ದು ಏನು ನಂಬಿಕೆ ಅಂದರೆ ಕಾಲದಲ್ಲಿ ಏನು ನಡ್ಕೊಂಡು ಬಂದಿರ್ತಾರೆ ಅವರು ಈ ತಮಟೆ ಬೀಟ್ಸ್ಗೆ ಡ್ಯಾನ್ಸ್ ಆಡಿದ್ರೆ ಆ ಕಾಲ್ನೋವೆಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅದಂತೂ ನಿಜ ಮಾತ್ರ ಯಾವ ಕಾಲ್ನೋವು ಕಾಣಲ್ಲ ನೋಡಿ ಅಲ್ಲಿ ಹೆಂಗೆ ಕುಣಿತಿದ್ದಾರೆ ಸೊ ಅವರೆಲ್ಲ ಬರೀ ಕಾಲಲ್ಲಿ ನಡ್ಕೊಂಡು ಬಂದಿರ್ತಾರೆ ಮುತ್ತುವರೆ ಸೊ ಅಲ್ಲಿ ಎದುರುಗಡೆ ಕಾಣ್ತಿರೋ ಬೆಟ್ಟನ ಹತ್ತಿ ಇಳಿದು ಸೊ ಈಗ ಈ ಬೆಟ್ಟ ಹತ್ತುತ್ತಿದ್ದೀವಿ ಸೊ ಈ ಬೆಟ್ಟ ಹತ್ತಿದ್ರೆ ನಮಗೊಂದು ದೇವಸ್ಥಾನದೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಸೊ ಆ ವ್ಯೂ ಪಾಯಿಂಟಿಂದ ಕೆಳಗೆ ಇಳಿದ್ರೆ ಸೀದಾ ಮಾದೇಶನ ಬೆಟ್ಟ ನೋಡ್ಬೋದು ನೀವು ಹೆಂಗೆ ಸ್ಲೋಪ್ ಆಗಿದೆ ಫುಲ್ಲು ಇನ್ನೂ ಹೈಟ್ ಹೀಗೆ ಇದೆ ನೀವು ನೋಡ್ಬೋದು ಹೈಟ್ ಅಲ್ಲಿವರೆಗಿದೆ ಓಹ್ ಲೈಕ್ ಈ ದನನ ಅವರು ಹರಕೆ ಕಟ್ಕೊಂಡು ಮಾದೇಶನ ಬೆಟ್ಟಕ್ಕೆ ಬಿಡೋಕೆ ಹೋಗ್ತಿದ್ದಾರೆ ಸೊ ಇದನ್ನು ಹೆಳಗಳಿಯಿಂದನೇ ಕರ್ಕೊಂಡು ಬರ್ತಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ನೇಚರ್ ಎಲ್ಲ ಯಾವ ರೀತಿ ಇದೆ ಸೊ ನೀವು ನೋಡ್ಬೋದೀಗ ಸೊ ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳನ್ನು ಹತ್ತಿ ಬಂದಿದ್ದೀವಿ ಸೊ ಮಲೆಮಹದೇಶ್ವರ ಸ್ವಾಮಿಯವರ ದಿವ್ಯ ದರ್ಶನ ನೋಡಿ ಈ ಪ್ಲೇಸ್ನ ಆನೆ ದಿಬ್ಬ ಅಂತ ಕರೀತಾರೆ ಸೊ ಜೂಮ್ ಮಾಡ್ತೀನಿ ನೋಡಿ ನೋಡಿ ಸೊ ಇದೇ ಮಹದೇಶ್ವರಂದು ನೋಡಿ ಇನ್ನಷ್ಟು ದೂರ ಹೋದರೆ ಮಾದೇಶನ ಬೆಟ್ಟ ತಲುಪ್ತೀವಿ ನೋಡಿ ಫ್ರೆಂಡ್ಸ್ ಸೊ ಯಾನೆ ದಿಬ್ಬದಿಂದ ಕೆಳಗೆ ಇಳಿಬೇಕಾದ್ರೆ ಈ ಥರ ಮೆಟ್ಲುಗಳನ್ನ ಮಾಡಿದ್ದಾರೆ ಸೊ ಇದು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಇಲ್ಲಿರೋ ಊರುಗಳಿಗೆ ಹೆಲ್ಪ್ ಆಗಲಿ ಅವ್ರು ಓಡಾಡೋದಕ್ಕೆ ಅಂತ ಅನಿಸುತ್ತೆ ಸೊ ಇಲ್ಲೆಲ್ಲ ಈ ಥರ ಮಾಡಿದ್ದಾರೆ ಬಣ್ಣ ಹಿಂಗೆ ಹಾಕಬೇಕಾಗ ವರ್ಷಕ್ಕೂ ಬಣ್ಣ ಹಾಕೊಂಡು ಹಿಂಗೆ ಓದಿಡ್ತೇನೆ ಬಿಟ್ಬಿಡುವುದು ಜನನ ದೇವಸ್ಥಾನಕ್ಕೆ ಇವಾಗ ಬಿಡ್ತಾ ಇಲ್ವಂತೆ ಕ್ಯೂ ನಿಂತಿದ್ದಾರೆ ಕ್ಯೂ ನಿಂತಿದ್ದಾರಂತ ಅಜ್ಜಿ ಯಾವೂರಿಂದ ಬರ್ತಾ ಇರೋದು ನೀವು ಯಾಕಪ್ಪ ನಾವು ಹೆಳಗಳಿಯಿಂದ ಕಣ್ಣು ನಾ ಅಡಿಕೆ ಮಾಡ್ಕೊಂಡಿದ್ದು ಇಲ್ಲ ಇಲ್ಲ 9 ವರ್ಷ ಅಲ್ಲ 9 ವರ್ಷ ನಿಮ್ಮ ಹೆಸರು ಅಜ್ಜಿ ನನ್ನ ಹೆಸರು ಚಿಕ್ಕೋನಮ್ಮ ಅಂತ ಚಿಕ್ಕೋನಮ್ಮ ಯಾವೂರು ನಾವು ಕೆಜಿ ವಸಳ್ಳಿ ಅವರು ಕೆಜಿ ವಸಳ್ಳಿ ಒಂಬತ್ತು ವರ್ಷದ ಬರಿಗಲ್ಲ ಮೊಮ್ಮಕ್ಕಿದ್ರು ಮೊಮ್ಮಕ್ಕಾರ ಇದ್ರು ನನ್ನ ಮಗ ಎಲ್ಲ ತೀರೋದ ಒಬ್ಬರೇ ಬಂದಿದ್ದೀರಾ ಒಂದು ಹೆಣ್ಮಗ ಅದೇ ಬಂದ ನನ್ನ ಹುಡುಗ ಒಂದು ಹೆಣ್ಮಗಿ ಮದುವೆ ಮಾಡಿ 4 ವರ್ಷ ತನಕ ಗಂಡದೆ ಅತಿರ್ಗದ ಮನುಷ್ಯ ಇಬ್ಬರಿಗೆ ನಮ್ಮ ಮದುವೆ ಆಗ ಮಗ ಅದು ಗಂಡಿರು ನೋಡಿ ಫ್ರೆಂಡ್ಸ್ ಬೆಟ್ಟ ಫೈನಲಿ ರೀಚ್ ಆದ್ವಿ ಕ್ಯೂನ ಜಾಯಿನ್ ಮಾಡ್ತಾರೆ ಕಷ್ಟ ಮುಗಿದು 1 ಅವರ್ ಕ್ಯೂ ಇಂದ ಸೊ ಬೇಕು ಆಗ್ತಾ ಇದ್ದೀವಿ ನೋಡಿ ಈ ಕಡೆ ಹೋಗ್ತಿರೋ ಕ್ಯೂ ನಾರ್ಮಲ್ ಎಂಟ್ರಿ ಸೊ ಯಾ ಹಾಯ್ ಫ್ರೆಂಡ್ಸ್ ಸೊ ಈಗ ಟೈಮು ಎಕ್ಸಾಕ್ಟಾಗಿ 4:30 ಆಗಿದೆ ಸೊ ಎಲ್ಲ ದರ್ಶನ ಮುಗಿದು ಮಧ್ಯಾಹ್ನದ ಪ್ರಸಾದನೂ ಸಿಕ್ತು ಸೊ ಪ್ರಸಾದ ತಿನ್ಕೊಂಡು ಮಧುಸಿನ ಬೆಟ್ಟದಲ್ಲಿ ಸೊ ಈಗ ಬಸ್ ಹತ್ತಕ್ಕೆ ಹೊರಡ್ತಾ ಇದ್ದೀವಿ ನೋಡ್ಬೋದು ಜನ ತುಂಬ ರಶ್ ಇದೆ ಸೊ ನೀವು ನೋಡಿ ಎಕ್ಸಿಟ್ ಡೋರ್ ಹತ್ರನೇ ಎಷ್ಟು ಜನ ಇದ್ದಾರೆ ಅಂತ ಸೊ ಇದು ಎಕ್ಸಿಟ್ ಡೋರ್ ಇದು ಆ್ಯಂಡ್ ನೈಟು ಸ್ಟೇ ಆಗೋರಿಗೆ ಇದು ಜಾಗ ಮಾಡಿದ್ದಾರೆ ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಪೆಂಡಲ್ ಹಾಸ್ಕೊಂಡು ಎಷ್ಟು ಜನ ಇದ್ದಾರೆ ಅಂತ ನೋಡಿ ಆ ತುದಿಯಿಂದ ಈ ತುದಿವರೆಗೂ ಬರೀ ಜನನೇ ಮಲಗಿದ್ದಾರೆ ನೋಡಿ ಎಲ್ಲ ಹಾಸ್ಕೊಂಡು ಆಲ್ರೆಡಿ ರೆಸ್ಟ್ ತಗೋತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ಸೊ ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ ಸೊ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದು 4 ಗಂಟೆ 2 ಅವರ್ಸ್ ಕಾದಿದ್ದೀವಿ ಬೆಂಗಳೂರಿಗೆ ಹೋಗೋ ಒಂದು ಬಸ್ಸು ಫ್ರೀಯಾಗಿ ಸಿಗಲಿಲ್ಲ ಸದ್ಯಕ್ಕೆ ಬಸ್ ಸಿಕ್ಕಿದೆ ನೋಡಿ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದಾರೆ ಎಲ್ಲ ಸೊ ನೋಡಿ ಆ ಬಸ್ಗೆ ಯಾವ ರೀತಿ ಓಡಾಡ್ತಿದ್ದಾರೆ ಜನ ಇನ್ನೂ ಆ ಡ್ರೈವರ್ಗೆ ಗೊತ್ತಿರಲ್ಲ ಅದು ಯಾವ ರೂಟ್ಗೆ ಹೋಗುತ್ತೆ ಅಂತ ಬಿಕಾಸ್ ಅದು ಜಾತ್ರೆ ವಿಶೇಷ ಬಸ್ಸು ಸೊ ರೂಟ್ನ ಯಾರು ಬೇಕಾದರೂ TC ಯಾವ ರೂಟಿಗೆ ಬೇಕಾದರೂ ಚೇಂಜ್ ಮಾಡ್ಬೋದು ಬಟ್ ನೋಡಿ ಅಲ್ಲಿ ಯಾವ ರೀತಿ ಹತ್ತುತ್ತಿದ್ದಾರೆ ಲೈಕ್ ಏನು ವ್ಲಾಗ್ ಥರ ಮಾಡಿದೆ ನಾನು ಸೊ ಅದು ಇವತ್ತಿಗೆ ಎಂಡ್ ಮಾಡೋ ದಿನ ಸೊ ಮೇ ಬಿ ಟ್ರೈ ಮಾಡ್ತೀನಿ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಇಫ್ ಇನ್ ಕೇಸ್ ಚಾರ್ಜ್ ಇದ್ದರೆ ತಾಳ್ಬೆಟ್ಟ ಇಳಿಯೋದನ್ನು ವೀಡಿಯೋ ಮಾಡ್ತೀನಿ ಲೆಟ್ಸ್ ಸಿ ಓಕೆ ಬಾಯ್ ನೋಡಬಹುದು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ಜನ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಬೆಟ್ಟಕ್ಕೆ ಸೊ ಇಲ್ಲಿಗೆ ನನ್ನ ಒಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗಿರುವಂತಹ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಸೊ ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ತಿಳಿಸ್ತಾ ಸೊ ಹೋಪ್ ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂಡ್ ಒಂದು ಪಾದಯಾತ್ರೆ ಬಗ್ಗೆ ಒಂದು ಡೀಟೇಲ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಆ ಮಹದೇಶ್ವರ ಒಳ್ಳೇದು ಮಾಡ್ಲಿ ಹೋಗಿ ಮಾದಪ್ಪ ಜಯ ಆಂಜನೇಯ